ಲೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡರಪ್ಪ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾನು ದೇವರಾಜ್ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತಿನ ಎಸ್ ಎಸ್ ಎಲ್ ಸಿ ಅಪ್ಡೇಟಲ್ಲಿ ಏನೇನಿದೆ ಅಂತ ನೋಡ್ಕೊಬರೋಣ ಮೊದಲಿಗೆ ಬರ್ತಾ ಇದೆ ನನಗೆ ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಇದ್ರು ಅಥವಾ ಮೆಸೇಜ್ ಮಾಡಿದರು ಸೊ ಕ್ವಾರಂಟೈನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಅಥವಾ ಅವರ ಸಂಬಂಧಿಕರು ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇಲ್ಲವಂತೆ ಹೌದಾ ಸರ್ ಅಂತ ತುಂಬ ಕಮೆಂಟ್ಸ್ಗಳು ಹಾಗೆ ನನಗೆ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ಗಳು ಬಂತು ಸೊ ಅದರ ಮಾಹಿತಿಯನ್ನು ನಿಮಗೆ ಮೊದಲನೇದ ಅಪ್ಡೇಟಲ್ಲಿ ಕೊಟ್ಬಿಡ್ತೀನಿ ಕ್ವಾರಂಟೈನ್ ಅಂದರೆ ಸೊ ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ನಿಮ್ಮ ಪೋಷಕರಾಗಿರ್ಬೋದು ಅಂತವರು ಏನಾದರೂ ಕ್ವಾರಂಟೈನ್ ಅಲ್ಲಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಅವ್ರ ಜೊತೆ ಇರುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಿಲ್ಲ ಸೊ ಅವರಿಗೆ ಪೂರಕ ಪರೀಕ್ಷೆ ಟೈಮ್ ಅಲ್ಲಿ ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ರದ್ದು ಮಾಡೋದಿಲ್ಲ ಅದ್ರ ಬದಲಿಗೆ ಪೂರಕ ಪರೀಕ್ಷೆಯಲ್ಲಿ ಅವರಿಗೆ ಅವಕಾಶವನ್ನ ನೀಡಲಾಗುವುದು ಅಂತ ಅವರು ಹೇಳಿರ್ತಾರೆ ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಸೊ ಮೊನ್ನೆ ಒಂದು ಪಿ ಯು ಸಿ ಪರೀಕ್ಷೆ ಆಗುತ್ತೆ ಇಂಗ್ಲೀಷ್ ಪರೀಕ್ಷೆ ಸೊ ಅದರಲ್ಲಿ ಒಂದು ಬೆಂಗಳೂರಿನ ವಿದ್ಯಾರ್ಥಿನಿಗೆ ಕೊರೋನಾ ಸೋಂಕು ಇದೆ ಅಂತ ಹೇಳಿ ನಮ್ಮ ಮಾಧ್ಯಮದಲ್ಲೆಲ್ಲ ಬರುತ್ತೆ ಸೊ ಅದಕ್ಕೆ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅವರಿಗೆ ಯಾವುದೇ ರೀತಿಯ ಕೊರೋನಾ ಎಲ್ಲ ನೆಗೆಟಿವ್ ಕೇಸಸ್ ಆಗಿದೆ ಅಂತ ಹೇಳಿದ್ದಾರೆ ನೆಗೆಟಿವ್ ಆಗಿ ಬಂದಿದೆ ಅವರ ಕೇಸ್ ಅಂತ ಹೇಳಿದ್ದಾರೆ ಸೊ ಅವರು ಮಾಧ್ಯಮದಲ್ಲಿ ಏನಂತ ಬಂದಿತ್ತು ಅಂದರೆ ವಿದ್ಯಾರ್ಥಿಗೆ ಇದು ಹಾಕಿ ಸೀಲನ್ನು ಹಾಕಿದರು ಸೊ ಅವರು ಅಳಿಸ್ಕೊಂಡು ಎಕ್ಸಾಮಿಗೆ ಬಂದಿದ್ದರು ಅಂತ ಹೇಳಿ ಒಂದು ಸುದ್ದಿಯಾಗಿತ್ತು ಸೊ ಅದು ಸುಳ್ಳು ಸುದ್ದಿ ಅಂತ ಸುರೇಶ್ ಕುಮಾರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ಅವರ ಈಗ ದೇಶಾದ್ಯಂತ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ಕೆಲವೊಂದು ರಾಜ್ಯದಲ್ಲಿ ಈಗಾಗಲೇ ಎಸ್ ಎಲ್ ಸಿ ಎಕ್ಸಾಮನ್ನು ರದ್ದು ಮಾಡಿದ್ದಾರೆ ಸೊ ಹಾಗೆ ನಿನ್ನೆ ಆಂಧ್ರದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ರದ್ದು ಮಾಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಸೊ ಕಾರಣ ಇಷ್ಟೇ ದೇಶಾದ್ಯಂತ ಕೊರೊನಾ ಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಕ್ಸಾಮನ್ನು ರದ್ದು ಮಾಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ ಅಂತ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಹಾಗೆ ಕೆಲವೊಂದು ರಾಜ್ಯದಲ್ಲಿ ಸೂಕ್ತ ಮುನ್ನೆಚ್ಚರಿಕೆಯೊಂದಿಗೆ ಎಕ್ಸಾಮನ್ನು ಮಾಡ್ತೀವಿ ಅಂತ ಸಚಿವಾಲಯದಿಂದ ಮಾಹಿತಿ ಬಂದಿದೆ ನಿಮಗೀಗಾಗಲೇ ಗೊತ್ತಿದೆ ಸೊ ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಸೊ ಇಂದು ಸುರೇಶ್ ಕುಮಾರ್ ಅವರು ಒಂದು ಪೋಸ್ಟನ್ನು ಹಾಕಿ ಹಾಕಿದ್ದಾರೆ ಇಂದು ಬೆಳಗಿನ ಜಾವ ವಾಕಿಂಗ್ ಹೋಗುವ ಸಮಯದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಸಿಕ್ಕಿದ್ರು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಿದ್ಧರಾಗಿರುವಂಥ ವಿದ್ಯಾರ್ಥಿಗಳು ಅಂತ ಸೊ ಫೈನಲ್ ರಿವಿಷನ್ಗಾಗಿ ಒಟ್ಟಿಗೆ ಕಂಬೈನ್ ಸ್ಟಡೀಸ್ ಮಾಡಲು ಗೆಳೆಯನೊಂದಿಗೆ ಮನೆಗೆ ಹೋಗಿದ್ವಿ ಸೊ ಅವ್ರು ಕೇಳ್ತಾರೆ ಹೇಗೆ ಪರೀಕ್ಷೆ ರೆಡಿನಾ ಈಗಲೇ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಬರೆಯಲು ರೆಡಿನಾ ಅಂತ ಕೇಳಿದಾಗ ಆ ವಿದ್ಯಾರ್ಥಿಗಳು ಎಸ್ ಸರ್ ಅಂತ ಹೇಳ್ತಾರೆ ಸೊ ನಾನು ಆ ಒಂದು ಉರಿ ಚಿತ್ರದ ಹೈ ಸಾರ್ ಅನ್ನುವಂಥ ಶೈಲಿಯಲ್ಲಿತ್ತು ಅಂತ ಅವರು ಹೇಳಿದ್ದಾರೆ ಎಲ್ಲರೂ ಮಾಸ್ಕ್ ತೊಟ್ಟಿದ್ದು ನನಗೆ ಸಂತೋಷ ಆಯಿತು ಅಂತ ಹೇಳ್ತಾರೆ ಗೆಳೆಯನ ಮನೆಯಲ್ಲಿ ಮನೆಯಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮರೆಯಬಾರದು ಅಂತ ಹೇಳಿ ಅವರಿಗೆ ಶುಭ ಕೋರಿ ಸಚಿವರು ಮುಂದೆ ಹೋದರು ಅಂತ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ಅವರ ಒಂದು ಫೇಸ್ಬುಕ್ನಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೆ ಎಸ್ ಆರ್ ಟಿ ಸಿ ಉಚಿತ ಬಸ್ಸುಗಳನ್ನು ಬಿಡುಗಡೆ ಮಾಡಲಾಗಿದೆ ಸೊ ನೀವು ನಿಮ್ಮ ಒಂದು ಪ್ರವೇಶ ಪತ್ರವನ್ನು ತೋರಿಸಿ ನೀವು ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಬಹುದಾಗಿದೆ ಇದೊಂದು ಉಚಿತ ಅವಕಾಶ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಮ ಪ್ರವೇಶ ಪತ್ರ ಇರಲೇಬೇಕು ಸೊ ಅದಕ್ಕಿಂತಲೇ ಒಂದು ಒಪ್ಪಂದದ ಮೇರೆಗೆ ಅಂತ ಒಂದು ಬಸ್ಗಳನ್ನು ಬಿಡುವಂಥ ಚಾನ್ಸಸ್ ಇದೆ ಸೊ ಅದ್ರ ಮೂಲಕ ನೀವು ನಿಮ್ಮ ಕೇಂದ್ರಕ್ಕೆ ಪ್ರಯಾಣ ಮಾಡ್ಬೋದು ಅಂತ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ ಸೊ ತುಂಬ ಜನ ಇನ್ನೂ ಕೇಳಿದಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗುತ್ತಾ ಕ್ಯಾನ್ಸಲ್ ಮಾಡಿ 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 ಅಂತ ಸಚಿವರು ಇದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ಲ ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ತಯಾರಿಯನ್ನು ಮುಂದುವರಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಅಪ್ಡೇಟಲ್ಲಿ ಸಿಗ್ತಾ ಇದ್ದೀನಿ ನಮಸ್ಕಾರ ಶುಭ ದಿನ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್